ತನ್ನ ಸರ್ವಾಧಿಕಾರವನ್ನು ಪ್ರತಿಪಾದಿಸೋಕ್ಕೋಸ್ಕರ ತಾನೇ ಸರ್ವಾಧಿಕಾರಣಿಯಾಗಿ ಬಹಳ ವರ್ಷಗಳು ಇರಬೇಕು ಅನ್ನುವ ಒಂದು ಉದ್ದೇಶ ಮಾತ್ರ ಇಟ್ಕೊಂಡು ತುರ್ತು ಪರಿಸ್ಥಿತಿಯನ್ನು ಮಧ್ಯರಾತ್ರಿ ಹೇರಿದೆ ಉಳಿದೋರಿಬ್ಬರು ಹೆಸರು ಹೇಳು ಅಂದರು ಈತ ಹೇಳಲಿಲ್ಲ ತುಂಬ ಶಿಕ್ಷೆಗಳನ್ನು ಕೊಟ್ಟರು ಅವನು ತೊಡ್ಕೋಬಾರ್ದು ಅಂಥ ಶಿಕ್ಷೆಗಳನ್ನು ಕೊಟ್ಟು ಯಾರದು ಓಡಿದ್ದು ಹೇಳು ಅಂಥೇಳಿ ಅವನ ತಲೆಯನ್ನು ಗುದ್ದಿ ಮತ್ತು ಏರೋಪ್ಲೇನ್ ಹಾಕಿ ಅವನಿಗೆ ಭಾಳ ಕಠಿಣವಾದಂತಹ ಶಿಕ್ಷೆಯನ್ನು ಕೊಟ್ಟರು ಅಷ್ಟು ದೂರದಿಂದ ಒಂದು ಲಾರಿ ಬರ್ತಾ ಇತ್ತು ನಾವು ಸುಮಾರು ಒಂದು ಹತ್ತು ಇಪ್ಪತ್ತು ಅಡಿ ದೂರದ ಒಬ್ಬೊಬ್ಬರು ಬಿದ್ದಿದ್ದೀವಿ ಏನಾಯಿತು ಕೈಕಾಲುಗಳು ಅಂತ ನೋಡ್ಕೋತಾ ಇದ್ದೀವಿ ಸದ್ಯ ದೇವರದಯದಿಂದ ಅಂಥ ದೊಡ್ಡ ಗಾಯಿಗಳಾಗಿರಲಿಲ್ಲ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಅಂದರೆ ಆ ಭಯಾನಕ ಘಟನೆಗಳು ಆ ಭಯಾನಕವಾದಂತಹ ಸರ್ಕಾರದ ಕ್ರಮಗಳು ಇದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಆ ತುರ್ತು ಪರಿಸ್ಥಿತಿಯನ್ನು ಶಬ್ದಕ್ಕೇ ಒಂದು ಭಯಾನಕವಾದ ರೂಪ ಬಂದೋಗ್ಬಿಡ್ತು ಅದರ ಪೂರ್ಣ ಹೊಣೆಗಾರಿಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ನಮಗೆಲ್ಲ ತಿಳಿದಿರುವಂತೆ ಎಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಸಂವಿಧಾನವನ್ನು ದುರುಪಯೋಗಪಡಿಸಿಕೊಂಡು ಅನಗತ್ಯವಾಗಿ ಕೇವಲ ತನ್ನ ಸರ್ವಾಧಿಕಾರವನ್ನು ಪ್ರತಿಪಾದಿಸೋಕ್ಕೋಸ್ಕರ ತಾನೇ ಸರ್ವಾಧಿಕಾರಣಿಯಾಗಿ ಬಹಳ ವರ್ಷಗಳು ಇರಬೇಕು ಅನ್ನುವ ಒಂದು ಉದ್ದೇಶ ಮಾತ್ರ ಇಟ್ಟುಕೊಂಡು ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಮಧ್ಯರಾತ್ರಿ ಹೇರಿದರು ಬೆಳಗಾಗದರೊಳಗೆ ಇಪ್ಪತ್ತಾರರ ಬೆಳಗ್ಗೆ ದೇಶದ ಅನೇಕ ನಾಯಕರುಗಳನ್ನು ಅದು ಜಯಪ್ರಕಾಶ್ ನಾರಾಯಣ್ ಇರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೃಷ್ಣ ಲಾಲಾ ಲಾಲಕೃಷ್ಣ ಅಡ್ವಾನಿ ಇರ್ಬೋದು ಅನೇಕ ಈ ಥರ ದೇಶದ ಹೋರಾಟಗಾರರು ದೇಶಭಕ್ತರನ್ನು ಬೆಳಿಗ್ಗೆನೆ ದಸ್ತಗಿರಿ ಮಾಡಿ ಜೈಲಿಗೆ ಇಟ್ಟಿದ್ದರು ಇದು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆದರೆ ನನ್ನ ಜೀವನದಲ್ಲೂ ಸಹ ಇದರದು ಘಟನೆಗಳು ಸಂಭವಿಸಿ ನನ್ನ ಜೀವನದಲ್ಲೂ ಅನೇಕ ಪರಿಣಾಮಗಳನ್ನು ಮಾಡ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಎಪ್ಪತ್ತೈದು ಜೂನ್ ಇಪ್ಪತ್ತೈದಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಿದರೆ ಸುಮಾರು ಎರಡು ಮೂರು ತಿಂಗಳುಗಳ ಕಾಲ ಇಡೀ ದೇಶದಲ್ಲಿ ಒಂದು ರೀತಿಯ ಕತ್ತಲು ಆವರಿಸಿತ್ತು ವಾಕ್ ಸ್ವಾತಂತ್ರ್ಯ ಇಲ್ಲ ಬರವಣಿಗೆ ಸ್ವಾತಂತ್ರ್ಯ ಇಲ್ಲ ಒಟ್ಟಿನಲ್ಲಿ ಮನುಷ್ಯನ ಮೂಲಭೂತ ಹಕ್ಕುಗಳು ಏನಿತ್ತು ಅದೆಲ್ಲವುದು ಸಹ ಮೊಟಕಾಗಿತ್ತು ದೇಶ ಕಗ್ಗತ್ತಲೆಯಲ್ಲಿ ಮುಳುಗಿತ್ತು ಹೀಗಿರುವಾಗ ಎಲ್ಲ ರೀತಿ ಒಂದು ಅಂಧಕಾರ ಮೂಡಿತ್ತು ಆ ಸಂದರ್ಭದಲ್ಲಿ ದೇಶಭಕ್ತ ಅನೇಕ ನಾಯಕರುಗಳು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪದಾಧಿಕಾರಿಗಳು ಪ್ರಮುಖರು ಸೇರಿಕೊಂಡು ಇದರ ವಿರುದ್ಧ ಹೋರಾಟ ಮಾಡಬೇಕು ಈ ಅನ್ಯಾಯವನ್ನು ಮೆಟ್ಟಿ ನಿಲ್ಲಬೇಕು ಭಾರತದಲ್ಲಿ ಪ್ರಜಾಪ್ರಭುತ್ವ ತಲೆಯೆತ್ತಿ ನಿಲ್ಲಬೇಕು ಆ ದೃಷ್ಟಿಯಿಂದ ಕುಳಿತು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು ಕೊನೆಗೆ ತೀರ್ಮಾನ ಆಗಿದ್ದೇ ನವಂಬರ್ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದು ನವಂಬರ್ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರು ಜನವರಿ ಹದಿನಾಲ್ಕು ಅಂದರೆ ಸಂಕ್ರಾಂತಿಯ ಹಬ್ಬದ ದಿನ ಆ ಒಂದು ಮೂರು ತಿಂಗಳುಗಳ ಕಾಲ ಇಡೀ ದೇಶದಲ್ಲಿ ಇದರ ವಿರುದ್ಧ ಸತ್ಯಾಗ್ರಹ ಮಾಡಬೇಕು ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಿ ಜೈಲುಗಳನ್ನು ತುಂಬಿಸ್ಬೇಕು ಅಂತಕ್ಕಂಥ ಒಂದು ಪದ್ಧತಿಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅಂದಿನ ಅನೇಕ ನಾಯಕರು ಒಟ್ಟುಗೂಡಿ ಈ ಒಂದು ಯೋಜನೆಯನ್ನು ಮಾಡಿದರು ಹೀಗೆ ಯೋಜನೆ ಮಾಡಿ ಅದೇನು ಕಾರ್ಯರೂಪಕ್ಕೆ ಬರಬೇಕು ಆ ಸಂದರ್ಭದಲ್ಲಿ ಒಂದು ಘಟನೆ ಆಯಿತು ನಮ್ಮೂರಿನ ಅಂದರೆ ಅರ್ಸಿಕೆರೆಯ ಒಬ್ಬ ಕಾರ್ಯಕರ್ತ ಸತ್ಯನಾರಾಯಣ ಅಂತ ಮತ್ತೆ ಇನ್ನೊಂದಿಬ್ಬರು ಕಾರ್ಯಕರ್ತರು ಆತ ಸೇರಿ ಗಾಂಧಿ ಜಯಂತಿಯ ಬಗ್ಗೆ ಯಾವುದೊಂದು ವಾಲ್ ವಾಲ್ಪೋಸ್ಟರನ್ನು ಗೋಡೆ ಮೇಲೆ ಅಂಟಿಸ್ತಾ ಇರುವಾಗ ಪೊಲೀಸ್ನವರು ಅಟ್ಟಿಸ್ಕೊಂಡು ಹೋದರು ಅವಾಗ ಸತ್ಯನಾರಾಯಣ ಸಿಕ್ಕಾಕ್ಕೊಂಡ ಆತ ಒಬ್ಬನೇ ಸಿಕ್ಕಾಕ್ಕೊಂಡ ಹಾಗಾಗಿ ಅವನನ್ನು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಬಂದರು ಉಳಿದೋರಿಬ್ಬರು ಹೆಸರು ಹೇಳು ಅಂದರು ಈತ ಹೇಳಲಿಲ್ಲ ಅವನಿಗೆ ತುಂಬ ಶಿಕ್ಷೆಗಳನ್ನು ಕೊಟ್ಟರು ಅವನು ತೊಡ್ಕೋಬಾರ್ದು ಅಂಥ ಶಿಕ್ಷೆಗಳನ್ನು ಕೊಟ್ಟು ಯಾರದು ಓಡಿದ್ದು ಹೇಳು ಅಂಥೇಳಿ ಅವನ ತಲೆಯನ್ನು ಗುದ್ದಿ ಮತ್ತು ಏರೋಪ್ಲೇನ್ ಹಾಕಿ ಅವನಿಗೆ ಭಾಳ ಕಠಿಣವಾದಂತಹ ಶಿಕ್ಷೆಯನ್ನು ಕೊಟ್ಟರು ಆಗ ಸತ್ಯನಾರಾಯಣ ಗುಪ್ತ ಆದರೂ ಸಹ ಹೇಳಲಿಲ್ಲ ಹೀಗೆ ನಡೀತಾ ಇರುವಾಗ ಅವನಿಗೆ ಹೇಳಿದರು ಹಾಂ ಎಲ್ಲಿದ್ದೀಯಾ ನೀನು ಏನು ಮಾಡ್ತಿದ್ದೀಯ ಅಂತ ಪ್ರಶ್ನೆ ಕೇಳಿದಾಗ ನಾನು ಮೈಸೂರಿನಲ್ಲಿ ಓದ್ತಾ ಇದ್ದೀನಿ ಅಲ್ಲೊಂದು ಸಂಘದ ಕಾರ್ಯಾಲಯದಲ್ಲಿ ನಾನು ಓದ್ತಿದ್ದೀನಿ ಅಂತ ಹೇಳಿದೆ ಆವಾಗ ತಕ್ಷಣ ಆತನಿಗೆ ಹೇಳಿದರು ಆಯಿತು ನಾಳೆ ರಾತ್ರಿ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ತೋರಿಸೋ ಅದನ್ನು ನಾನು ವಿಧಿಯಿಲ್ಲ ಇವನು ಒಪ್ಕೋಬೇಕಾಗಿ ಬಂತು ಆವಾಗ ಊಟ ಕೊಡಕ್ಕೆ ಬಂದಂಥ ಅವ್ರ ಅಣ್ಣನಿಗೆ ಈ ಸಮಾಚಾರವನ್ನು ಹೇಳ್ದ ಅವ್ರ ಅಣ್ಣ ಬಂದು ನಮ್ಮ ತಾಲೂಕು ಕಾರ್ಯವರಾದಂಥ ಎ ಎಸ್ ಬಸವರಾಜು ಅವರಿಗೆ ಈ ವಿಷಯ ತಿಳಿಸ್ತಾ ಅಂದರೆ ಮೈಸೂರಿನಲ್ಲಿ ಇರ್ತಕ್ಕಂಥ ಅವನು ಹೇಳಿದ ಜಾಗ ಏನಿದೆ ಅದು ಆರ್ ಎಸ್ ಎಸ್ಸಿನ ಕಾರ್ಯಾಲಯ ಆ ಕಾರ್ಯಾಲಯದಲ್ಲಿ ಒಂದು ಎರಡು ಮೂರು ಜನ ಪ್ರಚಾರಕರು ಅಲ್ಲಿ ಮಲಗುತ್ತಾರೆ ಮತ್ತು ಒಂದು ಇಬ್ಬರು ವಿದ್ಯಾರ್ಥಿಗಳು ಓದ್ತಾರೆ ಮತ್ತು ಅಲ್ಲಿ ನಮ್ಮ ಕಹಳೆ ಪತ್ರಿಕೆ ಭೂಗತ ಪತ್ರಿಕೆ ಏನಿತ್ತು ಅದು ಹಂಚೋದಕ್ಕೋಸ್ಕರ ತಂದಿ ತಂದಿಟ್ಟಿದ್ದರು ಅದು ಸಹ ಆ ಇತ್ತು ಮತ್ತು ಅವಾಗಿನ ಅಭ್ಯಾಸದ ಪ್ರಕಾರ ನಾವು ಶಾಖೆಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದಂಥ ಖಡ್ಗ ಚೂರಿಕ ಯೋಗ ಚಾಪ್ ಇದೆಲ್ಲವೂ ಕಾರ್ಯಾಲಯದಲ್ಲಿತ್ತು ಹಾಗಾಗಿ ಬಸವರಾಜವರಿಗೆ ಸೂಚನೆ ಬಂತು ತಕ್ಷಣ ಹೋಗಿ ಅದನ್ನೆಲ್ಲವನ್ನೂ ಬೇರೆ ಕಡೆಗೆ ಸ್ಥಳಾಂತರಿಸಿ ಅಲ್ಲಿದ್ದ ಪ್ರಚಾರಕರನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಅಂತೇಳಿ ಸೂಚನೆ ಬಂತು ಆಗ ಬಸವರಾಜಿಯವರು ನನ್ನ ಮತ್ತು ಗೋವಿಂದರಾಜು ಅಂತ ಇದ್ದಾರೆ ಅರಸಿಕೆರಿನಲ್ಲಿ ಇವತ್ತಿಗೂ ಹಿರಿಯರು ನನಗಿಂತ ನಮ್ಮಿಬ್ರು ಜೊತೆ ಮಾಡಿ ಒಂದು ಮೋಟ್ರ್ ಬೈಕ್ನಲ್ಲಿ ನೀವು ತಕ್ಷಣ ಹೋಗಿ ಅಲ್ಲಿರ್ತಕ್ಕಂಥ ಕಾರ್ಯಾಲಯದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಸ್ಥಳಾಂತರ ಮಾಡಿ ಅಲ್ಲಿರ್ತಕ್ಕಂಥ ಪ್ರಚಾರಕರುಗಳನ್ನು ಸಹ ಸ್ಥಳಾಂತರ ಮಾಡಿಸ್ಬೇಕು ಈಗ ಪೊಲೀಸ್ನವರು ಸತ್ಯನಾರಾಯಣನ ಕರ್ಕೊಂಬರೋದ್ರೊಳಗೆ ಈ ಕೆಲಸ ಆಗಬೇಕು ಅಂಥೇಳಿ ತಕ್ಷಣ ನನ್ನ ಮತ್ತು ಗೋವಿಂದರಾಜು ಅವ್ರನ್ನ ಒಂದು ಮೋಟ್ರ್ ಬೈಕ್ನಲ್ಲಿ ಕಳಿಸ್ಕೊಟ್ರು ಅವತ್ತು ಅಮಾವಾಸ್ಯೆ ಕತ್ಲೆ ನಾವು ಅರ್ಸಿಕೆರೆಯಿಂದ ಹೊರಟಿದ್ದೀವಿ ಚಂದ್ರಾಯಪಟ್ಟಣದ ಹತ್ರ ಬರುವಷ್ಟೊತ್ತಿಗೆ ಸಣ್ಣದಾಗಿ ಜಿಗಿ ಜಿಗಿ ಮಳೆ ಪ್ರಾರಂಭ ಆಯಿತು ಚಂದ್ರಾಯಪಟ್ಟಣದ ಔಟರ್ ರಿಂಗ್ ರೋಡ್ನಲ್ಲಿ ನಾವು ಬರ್ತಾಯಿದ್ದೀವಿ ಕತ್ಲು ಮಳೆ ಬಿದ್ದಿದೆ ರಸ್ತೆ ಎಲ್ಲ ಜಾರತಾಯಿದೆ ನಾವು ಆದಷ್ಟು ವೇಗದಲ್ಲಿ ಹೋಗಿ ಈ ಕೆಲಸ ಮುಗಿಸ್ಬೇಕು ಅಂತ ವೇಗವಾಗಿ ಬರ್ತಾಯಿದ್ದೀವಿ ಒಂದು ಸ್ಥಳದಲ್ಲಿ ಆ ದ್ವಿಚಕ್ರ ವಾಹನ ಜಾರಿತು ಜಾರಿ ನಾವಿಬ್ಬರೂ ಸಹ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಬಿದ್ವಿ ಆ ದ್ವಿಚಕ್ರ ವಾಹನ ಮೋಟ್ರ್ ಬೈಕ್ ಹೋಗಿ ಒಂದು ಮರ ಹೊಡಿತು ನಾವು ಸುಮಾರು ಒಂದು ಹತ್ತು ಇಪ್ಪತ್ತು ಅಡಿ ದೂರದಲ್ಲ ಒಬ್ಬೊಬ್ಬರು ಬಿದ್ದಿದ್ದೀವಿ ಏನಾಯಿತು ಕೈಕಾಲುಗಳು ಅಂತ ನೋಡ್ಕೊತಾ ಇದ್ದೀವಿ ಸದ್ಯ ದೇವರದಯದಿಂದ ಅಂಥ ದೊಡ್ಡ ಗಾಯಗಳಾಗಿರಲಿಲ್ಲ ಸಣ್ಣ ಪುಟ್ಟ ನೋವು ಗಾಯಿಗಳಿತ್ತು ಅಷ್ಟೇ ಆವಾಗ ತಕ್ಷಣ ಎದ್ದು ಮೋಟ್ರ್ ಬೈಕನ್ನು ನಾವು ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಆಯಿತು ಹೆಡ್ಲೈಟ್ ಹೊತ್ತಲಿಲ್ಲ ಇಲ್ಲ ಮತ್ತು ಅಮಾವಾಸ್ಯೆ ಕತ್ಲು ಹೇಗಪ್ಪ ಹೋಗೋದು ಅನ್ನೋ ಯೋಚನೆ ಮಾಡ್ತಿರುವಾಗ ಒಂದು ಒಳ್ಳೆಯ ಕೆಲಸಕ್ಕೆ ಹೊರಟಾಗ ದೇವರ ಸಹಾಯ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟು ದೂರದಿಂದ ಒಂದು ಲಾರಿ ಬರ್ತಾ ಇತ್ತು ಅದಕ್ಕೆ ಎರಡು ಹೆಡ್ಲೈಟು ಲಕ್ಷಣವಾಗಿತ್ತು ರೋಡು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಆವಾಗ ಇಬ್ಬರು ಯೋಚನೆ ಮಾಡಿದ್ವಿ ಈ ಲಾರಿ ಹಿಂದೆ ಹೊರಟೋಗ್ಬೋಣ ಅಂತ ಹಾಗಾಗಿ ಆ ಲಾರಿ ಹಿಂದೆ ಮೈಸೂರಿಗೆ ಬಂದ್ವಿ ಮೈಸೂರಿನಲ್ಲಿ ಆ ಬೆಳಕಿನ ಸಮಸ್ಯೆ ಇರಲಿಲ್ಲ ಅಂತೂ ನಾವು ಮೈಸೂರಿನಲ್ಲಿ ರಾಮಾನುಜಂ ರಸ್ತೆಯಲ್ಲಿರ್ತಕ್ಕಂಥ ಕಾರ್ಯಾಲಯಕ್ಕೆ ಹೋದ್ವಿ ಅಲ್ಲಿದ್ದಂಥ ಪ್ರಚಾರಕರನ್ನ ಎಬ್ಸಿದ್ವಿ ಅವ್ರಿಗೆ ಈ ವಿಷಯ ಎಲ್ಲ ತಿಳಿಸಿದ್ವಿ ಅವರು ಸ್ಥಳಾಂತರ ಮಾಡಿದರು ಅಲ್ಲಿದ್ದಂಥ ವಸ್ತುಗಳು ಕಹಳೆ ಪತ್ರಿಕೆ ಇವೆಲ್ಲವನ್ನೂ ಸಹ ಬೇರೆ ಕಡೆಗೆ ನಾವು ಸಾಕಿಸಿದ್ವಿ ಅಲ್ಲಿ ಒಂದು ಇಬ್ಬರು ವಿದ್ಯಾರ್ಥಿಗಳಿದ್ದರು ಅವ್ರನ್ನ ಅಲ್ಲೇ ಬಿಟ್ಟು ನಾವೆಲ್ಲ ಓದ್ಕೋತೀವಿ ನಾವು ಸತ್ಯನಾರಾಯಣ ನಾವೆಲ್ಲರೂ ಕಾಲೇಜಿಗೆ ಹೋಗ್ತೀವಿ ಇಲ್ಲಿ ಅಡುಗೆ ತಿಂಡಿಗಳನ್ನು ಮಾಡ್ಕೊಂಡು ಇಲ್ಲೇ ನಾವು ಊಟ ಮಾಡ್ಕೊಂಡು ಇಲ್ಲೇ ವಾಸ ಇರ್ತೀವಿ ಅಂತ ನೀವು ಹೇಳಬೇಕು ಅಂತ ಹೇಳಿ ಅಲ್ಲಿಂದ ನಾವು ನಿರ್ಗಮಿಸಿದ್ವಿ ಆ ನಂತರ ಸತ್ಯನಾರಾಯಣ ಅಲ್ಲಿಗೆ ಕರ್ಕೊಂಡು ಹೋದರು ಆದರೆ ಅಲ್ಲಿ ಏನೂ ಸಿಗಲಿಲ್ಲ ಅವರಿಗೆ ಅದೇ ರೀತಿ ಸತ್ಯನಾರಾಯಣ ವಾಪಸ್ ಕರ್ಕೊಂಬಂದರು ಈ ವಿಷಯ ಸತ್ಯನಾರಾಯಣ ತಾಯಿಗೆ ಗೊತ್ತಾಯಿತು ನಾವು ಬಿದ್ದಿದ್ದು ನಮಗೆ ಗಾಯಿಗಳಾಗಿದ್ದು ಇದೆಲ್ಲ ಗೊತ್ತಾಗಿ ಅವರು ನನ್ನನ್ನು ಮನೆಗೆ ಕರೆದು ಸ್ವಂತ ತಾಯಿಗಿಂತನೂ ಹೆಚ್ಚಾಗಿ ನನಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ಬಿಸಿನೀರಿನ ಸ್ನಾನ ಮಾಡಿಸಿದರು ಅಂದರೆ ಮಾತೃಹೃದಯಕ್ಕಿಂತನೂ ಬಹಳ ಅಮೋಘವಾಗಿತ್ತು ಅವರ ಒಂದು ಸೇವೆ ಹಾಗೆ ಈ ಘಟನೆ ಆಗಿ ಒಂದು ಸ್ವಲ್ಪ ದಿನಗಳಲ್ಲೇ ನನಗೆ ಸಂಘದ ಕಡೆಯಿಂದ ಅವತ್ತಿನ ನಮ್ಮ ವಿಭಾಗ ಪ್ರಚಾರಕರಾಗಿದ್ದಂಥ ಮಾನ್ಯ ಸು ರಾಮಣ್ಣನವರು ನನಗೆ ಸೂಚನೆ ಕೊಟ್ಟರು ನೋಡಪ್ಪ ಈ ಥರ ಭೂಗತ ಚಟುವಟಿಕೆ ಆಗಬೇಕು ಅನೇಕರನ್ನ ಸಂಘಟಿಸಿ ಜೈಲು ಬರೋ ಕಾರ್ಯಕ್ರಮ ಆಗಬೇಕು ನೀನು ಹಾಗಾಗಿ ಭೂಗತ ಚಟುವಟಿಕೆಗೋಸ್ಕರ ಪೂರ್ಣಾವಧಿ ಕಾರ್ಯಕರ್ತನಾಗಿ ಹೊರಡು ಹೇಳಿ ನನಗೆ ಸೂಚನೆ ಕೊಟ್ಟರು ತಕ್ಷಣ ಮನೆಯಲ್ಲಿ ಅಮ್ಮನಿಗೆ ಒಪ್ಪಿಸಿದೆ ನಾನು ಭೂಗತ ಕಾರ್ಯಕರ್ತನಾಗಿ ಹೊರಟೆ